ಬಿಟ್ಕಾಯಿನ್ ಗೆ ಸಂಬಂಧಪಟ್ಟ ಹಾಗೆ ನನ್ನೂಸ ನಾನು ಕೆಲವು ವಿಷಯನ ಪ್ರಸ್ತಾಪ ಮಾಡಿದ್ದೇನೆ ಪ್ರಮುಖವಾಗಿ ಇವತ್ತಿನ ಪತ್ರಿಕೆಗಳಲ್ಲಿ ನಾನು ಗಮನಿಸಿದ್ದು ಯಾರು ಈ ಬಿಟ್ಕಾಯಿನ್ ಮೂಲ ವ್ಯಕ್ತಿ ಇದ್ದಾನೆ ಅವನಿಗೆ ಜಾಮೀನು ಕೊಟ್ಟಂತ ಒಂದು ಹಿನ್ನೆಲೆಯಲ್ಲಿ ಕೆಲವು ಮಾಧ್ಯಮದ ಸ್ನೇಹಿತರು ಅವನಿಗೆ ಜೈಲಿನಿಂದ ಹೊರಗೆ ಬರಬೇಕಾದರೆ ಭೇಟಿ ಮಾಡಲಿಕ್ಕೆ ಹೋಗಿದ್ದಿರಿ ಮಾಧ್ಯಮಗಳಲ್ಲಿ ಬಂದಂತ ವರದಿ ನೋಡಿದಾಗ ಅವರಿಗೆ ಜಾಮೀನು ಕೊಡತಕ್ಕಂತದಕ್ಕೆ ಯಾರು ಗ್ಯಾರಂಟಿ ಕೊಟ್ಟಿದ್ದಾರೆ ಈಗ ಜಾಮೀನು ಕೊಡತಕ್ಕಂತದಕ್ಕೆ ಯಾರು ಅವನ ಪರವಾಗಿ ಕೋರ್ಟ್ನಲ್ಲಿ ವಾದ ಮಾಡಿದ್ರು ಇದು ಯಾವುದು ಮಾಹಿತಿಗಳು ಹೊರಗೆ ಬಂದಿಲ್ಲ ಪ್ರಕಟ ಆಗಿಲ್ಲ ಇದು ಆ ವ್ಯಕ್ತಿ ನನ್ನಿಂದ ಯಾರು ಬರಬೇಡಿ ಅಂತ ಬೇರೆ ನಿಮಗೆ ಬೇರೆ ಹೇಳಿದ್ರೆ ನನಗೆ ಏನು ಸಂಬಂಧ ಇಲ್ಲ ಅಂತ ಹೇಳಿ ಆದರೆ ಪತ್ರಿಕೆಗಳಲ್ಲಿ ಈಗಾಗಲೇ ತನಿಖಾ ಹಂತದಲ್ಲಿ ಕೆಲವು ಹೆಸರುಗಳನ್ನು ಹೇಳಿದ್ದಾರೆ ಅದರ ಮೇಲೆ ಚಾರ್ಜ್ ಶೀಟು ಆಗ್ತಕ್ಕಂಥದ್ದಕ್ಕೆ ಸರ್ಕಾರದಲ್ಲಿ ತೀರ್ಮಾನಗಳಾಗಿದೆ ಅಂತಕ್ಕಂಥ ವರದಿ ನೋಡಿದೆ ನಾನು ಬೆಳಗ್ಗೆ ಪತ್ರಿಕೆಗಳಲ್ಲಿ ಇಲ್ಲಿ ಆ ವ್ಯಕ್ತಿಗೆ ಜಾಮೀನು ಕೊಟ್ಟವರು ಯಾರು ಅನ್ನೋದೇ ಗೊತ್ತಿಲ್ಲ ಅಂದರೆ ಅಲ್ಲಿ ಎಷ್ಟು ಅತ್ಯಂತ ಇದನ್ನು ಮರೆಮಾಚ್ತಕ್ಕಂಥ ರೀತಿಯಲ್ಲಿ ಈ ಪ್ರಕರಣಗಳು ನಡೆದಿದೆ ಅಂತಕ್ಕಂಥದ್ದು ಅದು ಇಂಥ ಒಂದು ದೊಡ್ಡ ಮಟ್ಟದ ಈ ಒಂದು ವಿಷಯ ಏನಿದೆ ಆ ವ್ಯಕ್ತಿಯನ್ನು ಈಗ ಅರೆಸ್ಟ್ ಮಾಡಿ ಈಗ ಆಲ್ಮೋಸ್ಟ್ ಆಲ್ ಎಲ್ಲರಲ್ಲೂ ಆ ವ್ಯಕ್ತಿ ಬಗ್ಗೆ ಕೇಂದ್ರೀಕೃತವಾಗಿದೆ ಇದು ಅಂಥ ವ್ಯಕ್ತಿಗೆ ಈಗ ಜಾಮೀನು ಕೊಡಿಸ್ತಕ್ಕಂಥದ್ದಕ್ಕೆ ಯಾರ ಹಿನ್ನೆಲೆ ಇದೆ ಸರ್ಕಾರದಿಂದ ಜಾಮೀನು ಸುಲಭವಾಗಿ ಸಿಗ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರದ ವಕೀಲರುಗಳು ಎಷ್ಟು ಮಟ್ಟಿಗೆ ವಾದ ಮಾಡಿದ್ದಾರೆ ಇದೆಲ್ಲ ನೋಡಿದಾಗ ಒಂದು ರೀತಿಯಲ್ಲಿ ಮೇಲ್ನೋಟಕ್ಕೆ ಯಾರನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಕಾಣ್ತಾ ಇರತಕ್ಕಂಥದ್ದು ಯಾರು ಬೇಕಾದರೂ ಹೇಳ್ಬೋದು ನಾನು ನೆನ್ನೆಯೂ ಸಹ ಹೇಳಿದೆ ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಂಥ ಒಂದು ಪ್ರಕರಣವನ್ನು ಆಗಲೇ ಆ ಸರ್ಕಾರದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಿದ್ರೆ ಇಷ್ಟು ದೊಡ್ಡ ಮಟ್ಟದ ಅನಾಹುತಗಳಾಗ್ತಿರಲಿಲ್ಲ ನನಗಿರ್ತಕ್ಕಂಥ ಮಾಹಿತಿ ಯಾವ ಜನ್ಧನ್ ಅಕೌಂಟಿಂದ ಹಣ ಇವತ್ತು ವರ್ಗಾವಣೆ ಆಗಿದೆ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಜನ್ಧನ್ ಖಾತೆಗಳ ಮುಖಾಂತರ ಒಂದೊಂದು ಖಾತೆಯಲ್ಲಿ 2.5 ರೂಪಾಯಿನಾಗೆ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು ಹೇಳ್ತಾರೆ ಸತ್ಯಾಸತ್ಯ ನನಗೆ ಗೊತ್ತಿಲ್ಲ ನನಗೆ ಬಂದಂಥ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಆ ರೀತಿ ಆ ಜನ್ಧನ್ ಖಾತೆಯಲ್ಲಿ 2.5 ರೂಪಾಯಿನ ಟ್ರಾನ್ಸ್ಫರ್ ಮಾಡಿದ್ದಾರೆ ಹ್ಯಾಕ್ ಮಾಡಿದ್ದಾರೆ ಸುಮಾರು 6,000 ಕೋಟಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಹ್ಯಾಕ್ ಆಗಿರ್ತಕ್ಕಂಥ ಜನ್ಧನ್ ಖಾತೆ ಒಂದರಲ್ಲಿ ಇನ್ನು ಉಳಿದಲ್ಲಿ ಇನ್ನೇನಾಗಿದೆ ಗೊತ್ತಿಲ್ಲ ಈಗ ಕಾಂಗ್ರೆಸ್ ನಾಯಕರುಗಳಿಗೆ ಇವತ್ತು ಅವರೊಂದು ಕಡೆ ಈಗಿನ ಸರ್ಕಾರದ ಬಗ್ಗೆ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದಲ್ಲೇ ಇವರ ಅಧಿಕಾರಿಗಳೇ ಇದೊಂದು ಪ್ರಕರಣ ಇರಲಿ ಬಿಟ್ಕಾಯಿಂದು ಒಬ್ಬ IAS ಅಧಿಕಾರಿಯ ಫ್ಲ್ಯಾಟ್ನ ರೈಡ್ ಮಾಡಿ 5 ಕೋಟಿ ಕ್ಯಾಶನ್ನು ಸೀಸ್ ಮಾಡಿದ್ರು ಅಂದರು ಹಲವಾರು ಅವೆಂಥವು ಕ್ಯಾಸೆಟ್ಗಳು CD ಕ್ಯಾಸೆಟ್ಗಳು ಇವೆಲ್ಲ ಸೀಸ್ ಆಯಿತು ಅಂದರು ಏನಾದರೂ ಒಂದು ಅದು ತನಿಖೆ ಮುಂದುವರೆದು ಯಾರಿಗಾದರೂ ಶಿಕ್ಷೆ ಆಯಿತಾ ಇದು ಈಗಿನ ಒಂದು ವ್ಯವಸ್ಥೆಗಳಲ್ಲಿ ಯಾವ ರೀತಿಯಲ್ಲಿ ಸಾರ್ವಜನಿಕವಾಗಿ ಇವತ್ತು ತೆರಿಗೆ ಹಣವನ್ನು ಡೈವರ್ಟ್ ಮಾಡ್ತಕ್ಕಂಥ ಘಟನೆಗಳು ನಡೀತಾ ಇದೆ ಯಾರಿಗೂ ಇದ್ರ ಬಗ್ಗೆ ಗಾಂಭೀರ್ಯತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಈ ರೀತಿ ಆದರೆ ಮುಂದೆ ದೇಶದ ಪರಿಸ್ಥಿತಿಗಳೇನು ಜನಸಾಮಾನ್ಯರು ಯಾರನ್ನು ನಂಬಬೇಕು ಅಂತಕ್ಕಂಥದ್ದನ್ನೇ ನಾವಿವತ್ತು ಯೋಚನೆ ಮಾಡಬೇಕಂಥ ಪರಿಸ್ಥಿತಿ ಬಂದು ನಿಂತಿದ್ದೇವೆ ಈಗ ಇವತ್ತು ಕಾಂಗ್ರೆಸ್ ನಾಯಕರು BJP ಮೇಲೆ ಹೇಳೋದು BJPಯವರು ಕಾಂಗ್ರೆಸ್ ಮೇಲೆ ಹೇಳೋದು ಇದೆಲ್ಲ ಏನಿದೆ ಇಲ್ಲಿ ಇರ್ತಕ್ಕಂಥ ಮೂಲ ಇಡಬೇಕಲ್ಲ ಯಾರಾದರೂ ಏಕೆಂದರೆ ಇದು ನೀವು ಮಾಧ್ಯಮದಲ್ಲೇ ಬರೆದ್ರಿ ಸುಮಾರು 8,000 ಕೋಟಿ ವ್ಯವಹಾರ ಅಂತೇಳಿ ನನಗಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಹೇಳ್ತಕ್ಕಂಥ ಮಾಹಿತಿ ಪ್ರಕಾರವೇ ಇವತ್ತು ಪ್ರತಿ ಜನ್ಧನ್ ಖಾತೆಯಲ್ಲಿ 2.5 ರೂಪಾಯಿನಾಗೆ ಸುಮಾರು 6,000 ಕೋಟಿ ಟ್ರಾನ್ಸ್ಫರ್ ಆಗಿದೆ ಅಂತಕ್ಕಂಥ ಹೇಳ್ತಾರೆ ಬಹುಶಃ ಅದರಿಂದಲೇ ಇವತ್ತು ಕೇಂದ್ರ ಸರ್ಕಾರದಲ್ಲಿ
ನರೇಂದ್ರ ಮೋದಿಯವರು ಇದನ್ನು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡಿರಬಹುದೇನೋ ಈಗ ಅದರಿಂದ ಇವೆಲ್ಲ ಸ್ವಲ್ಪ ವಿಷಯಗಳು ಹೊರಗೆ ಬರ್ತಾ ಇದೆಯೋ ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ ಅಂತ ನನ್ನ ಅಭಿಪ್ರಾಯ ಇಲ್ಲ ಅದಕ್ಕೂ ಇದಕ್ಕೂಗಿಂತ ಹೆಚ್ಚಾಗಿ ಇದಾಗಲೇ ಪ್ರಧಾನಮಂತ್ರಿಗಳ ಗಮನಕ್ಕೆ ಮುಂಚೆನೇ ಹೋದಂಥದ್ದು ಇದು ಆದರೆ ಒಂದು ಇವತ್ತು ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಕಾರ ಕಮಲ್ ಪಂತ್ ಅವರು ಸಿಟಿ ಕಮಿಷನರ್ ಏನಿದ್ದಾರೆ ಇವರು ಹೈಯರ್ ತನಿಖೆಗೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಗಮನವನ್ನು ಕಳೆದ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲೇ ಸೆಳೆದಿದ್ದಾರೆ ಅಂತಕ್ಕಂಥ ಪತ್ರ ಬರೆದಿರ್ತಕ್ಕಂಥದ್ದು ಕೆಲವು ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದೇನಿದೆ ಇದು ಹೆಚ್ಚುವರಿ ತನಿಖೆ ಆಗಬೇಕು ಅಂತಕ್ಕಂಥದ್ದಕ್ಕೆ ಅವರು ಕಳ್ತಿ ಅವರೇನು ಪತ್ರ ಬರೆದಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಅದಕ್ಕೆ ಕಾರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ವ್ಯವಹಾರ ಏನಿದೆ ರಾಜ್ಯದ ಅಧಿಕಾರಿಗಳಿಗಿಂತ ಇವತ್ತು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಇಲಾಖೆಯಿಂದ ತನಿಖೆ ಆಗದೆ ಸೂಕ್ತಕ್ಕಂಥ ಹಿನ್ನೆಲೆಯಲ್ಲಿ ಕಮಲ್ ಪಂತ್ ಅವರು ಬಹುಶಃ ಆಗಲೇ ಪತ್ರ ಬರೆದಿದ್ದಾರೆ ಅವ್ರಿಗೆ ಬಂದಂಥ ಮಾಹಿತಿಗಳ ಆಧಾರದ ಮೇಲೆ ಆದರೆ ಇಲ್ಲಿ ಇತ್ತೀಚೆಗೆ ಸುಮ್ಮನೆ ಹೂವಾಪೋಗಳ ಸುದ್ದಿಗಳ ಮುಖಾಂತರ ಕೆಲವು ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಸೇರಿದ್ದಾರೆ ಈ ಒಂದು ಬಿಟ್ಕಾಯಿನ್ ದಂಧೆನಲ್ಲಿ ಕೆಲವು ರಾಜಕಾರಣಿಗಳು ಸೇರಿದ್ದಾರೆ ಈ ರೀತಿಯ ಒಂದು ವಿಷಯಗಳನ್ನು ಪದೇ ಪದೇ ಪ್ರತಿನಿತ್ಯ ಪ್ರಸ್ತಾಪ ಮಾಡೋದ್ರಿಂದ ಇವತ್ತು ಜನ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಇವತ್ತು ರಾಜಕಾರಣ ರಸ್ತೆಯಲ್ಲಿ ಹೋಗ್ತಿದ್ರೆ ಎಲ್ಲರ ಕಡೆಯೂ ಕೈ ತೋರಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಏನಾದರೂ ಮಾಡಿ ಅಂತಿಮ ತೆರೆ ಎಳಿದೆ ಅಂತಕ್ಕಂಥದ್ದನ್ನ ಸತ್ಯ ಏನಿದೆ ಹೊರಗಿಡ್ತಕ್ಕಂಥವ್ರ ಮುಖಾಂತರ ಇಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಾನ ಜೊತೆಗೆ ಭಾರತಕ್ಕೆ ಅರ್ಧ ಬಂಡವಾಳ ಭಾರತದ ಮೇಲೆ ವಿಶ್ವಾಸ ಅದೆಲ್ಲದಕ್ಕೂ ಕೂಡ ಧಕ್ಕೆ ಆಗುವಂತೆಲ್ಲ ಸಾಧ್ಯತೆ ಇದೆ ಬಹುಶಃ ಭಾರತ ದೇಶದ ಮಾನ ಹರಾಜ ಆಗಬಾರದು ಅಂತಲೇ ಸ್ವಲ್ಪ ನಮ್ಮ ದೇಶದ ಬಗ್ಗೆ ಅಭಿಮಾನ ಇರತಕ್ಕಂಥವ್ರು ಯಾರೋ ಆ ತನಿಖಾ ಸಂಸ್ಥೆಗಳು ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದಿದ್ದಾರಲ್ಲ ಅದು ಪ್ರಧಾನಮಂತ್ರಿಗಳ ಮೇಲೆ ಇರತಕ್ಕಂಥ ಗೌರವಕ್ಕೋ ಮತ್ತೊಂದಕ್ಕೋ ಈ ಎಲ್ಲ ಸತ್ಯಗಳು ಇನ್ನೂ ಹೊರಗೆ ಬಿಟ್ಟಿಲ್ಲ ನನ್ನ ಅಭಿಪ್ರಾಯದಲ್ಲಿ ಅದಕ್ಕೆ ಇಂಥ ಆ ಒಂದು ಪರಿಸ್ಥಿತಿ ಬರೋಕ್ಕಿಂತ ಮುಂಚೆ ವಾಸ್ತಾಂಶಗಳನ್ನು ಜನಗಳ ಮುಂದೆ ಇಡೋದು ಒಳ್ಳೆಯದು ಪ್ಲಸ್ ಇದರಲ್ಲಿರ್ತಕ್ಕಂಥ ಯಾವುದೇ ದೊಡ್ಡ ಮಟ್ಟದ ವ್ಯಕ್ತಿಗಳಿರಲಿ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ನನಗೇನು ಆ ರೀತಿ ಅನಿಸಲ್ಲ ಆದರೆ ಒಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋದು ಇವತ್ತೇನೋ ಸದ್ಯ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಬಹುಶಃ ರಾಜ್ಯದ ಹಲವಾರು ಯೋಜನೆಗಳು ನೆನಗಿದು ಬಿದ್ದಿರತಕ್ಕಂಥ ಅಭಿವೃದ್ಧಿಗೆ ಪೂರಕವಾದಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದರೆ ನಾನು ಮುಖ್ಯಮಂತ್ರಿಯಾಗಿ ದೆಹಲಿ ಹೋದಾಗ ಹಲವಾರು ಮಂತ್ರಿಗಳನ್ನು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿರ್ತಕ್ಕಂಥದ್ದು ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಭೇಟಿ ಮಾಡಿದ್ದೇನೆ ಅದೇ ಹಿನ್ನೆಲೆಯಲ್ಲಿ ಈಗಿನ ನಮ್ಮ ಮುಖ್ಯಮಂತ್ರಿಗಳು ಹೋಗಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ಹಲವಾರು ನಮ್ಮ ರಾಜ್ಯದ ಅಭಿವೃದ್ಧಿಗೆ ಪೂರಕವಂಥ ಕೆಲಸಗಳು ಸ್ಥಗಿತಗೊಂಡಿರ್ತಕ್ಕಂಥದ್ದೇನಿದೆ ಬಹುಶಃ ಇವತ್ತು ಯಾವುದೊಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಯಾವುದೊಂದು ಇಲಾಖೆಯಲ್ಲಿ 3 ತಿಂಗಳಿಂದ ಸಂಬಳನೇ ರಿಲೀಸ್ ಆಗಿಲ್ಲ ಅಂತೇಳಿ ಇವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಯಾವುದೋ ಇಲಾಖೆಯಲ್ಲಿ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತೇಳಿ ಎಲ್ಲ ಆತಂಕದಲ್ಲಿದ್ದಾರೆ ಅಂತೇಳಿ ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು ಇಲ್ಲಿ ಒಂದು ಕಡೆ ನಿರಂತರವಾಗಿ ಮಳೆ ಬರ್ತಾ ಇದೆ ನಮ್ಮ ಮಂತ್ರಿಗಳಿಗೆ ಯಾರಿಗೆ ಏನು ಜವಾಬ್ದಾರಿ ಕೊಡಬೇಕು ಯಾರು ಏನು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಯಾರು ಸೂಚನೆ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ಜನಗಳ ಕಷ್ಟ ಜನಗಳ ಅವರವ್ರ ಕಷ್ಟದಲ್ಲಿ ಅವರಿದ್ದಾರೆ ಆದರೆ ಸರ್ಕಾರದಲ್ಲಿ ಆಡಳಿತ ಇದೆಯೋ ಇಲ್ಲವೋ ಅಂತಕ್ಕಂಥ ಒಂದು ವಾತಾವರಣ ಈಗ ಹೈಕೋರ್ಟಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಸರ್ಕಾರದ ನಡವಳಿಕೆ ಬಗ್ಗೆ ಅಧಿಕಾರಿಗಳ ನಡವಳಿಕೆ ಬಗ್ಗೆ ಚೀಮಾರಿ ಆಗ್ತಾ ಇದ್ದಾರೆ ಯಾತಕ್ಕಿಂತ ಪರಿಸ್ಥಿತಿ ಬರುತ್ತೆ ಹೈಕೋರ್ಟಲ್ಲಿ ಹೇಳ್ತಾರೆ ಸರ್ಕಾರ ತೆಗೆದುಕೊಳ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡದೆ ಪ್ರತಿನಿತ್ಯ ನಮ್ಮಿಂದ ಡೈರೆಕ್ಷನ್ ಕೊಡ್ತಕ್ಕಂಥ ಪರಿಸ್ಥಿತಿಗಳಿಗೆ ಅಧಿಕಾರಿಗಳನ್ನು ಇವತ್ತೇನು ದುಡಿದ್ದಾರೆ ಕಾರ್ಪೊರೇಷನ್ ಕಮಿಷನರನ್ನೇ ನಾವು ಇದೇ ರೀತಿ ಮುಂದುವರೆದ್ರೆ ಅವ್ರನ್ನೇ ಅರೆಸ್ಟ್ ಮಾಡ್ತಕ್ಕಂಥ ಒಂದು ತೀರ್ಪು ಕೊಡಬೇಕಾಗುತ್ತೆ ಅಂತಕ್ಕಂಥ ಪದಬಳಕೆ ಆಗಿರೋದೇನಿದೆ ಅಲ್ಲಿಗೆ ಸರ್ಕಾರ ಯಾವ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದನ್ನು ಇವತ್ತು ಗಮನದಲ್ಲಿಟ್ಕೊಂಡು ಮುಖ್ಯಮಂತ್ರಿಗಳು ತಕ್ಷಣ ಇವತ್ತು ಏನು ಬೇರೆ ಬೇರೆ ರೀತಿಯ ಡೈವರ್ಷನ್ ಆಗಿದೆ ಆಡಳಿತ ಯಂತ್ರ ಕುಸಿತ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ತಕ್ಷಣ ಕ್ರಮ ತಗೊಳ್ಳೋ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲ ಅದು ಮಾಮೂಲಿ ಇದು ನಡೀತಾ ಇದೆ ಕಳೆದ 2018 ಫ್ರಾಕ್ಚರ್ ವರ್ಡಿಗೆ ಬಂದ ಮೇಲೆ ರಾಜ್ಯದಲ್ಲಿ ಎಲ್ಲೋ ಒಂದು ರೀತಿಯ
ಆಳ್ತದ ಯಂತ್ರದ ಕುಸಿತವನ್ನು ಕಾಣ್ತಾ ಇದ್ದೇವೆ. ಇವತ್ತು ಎಲ್ಲ ಒಂದು ಕಡೆ ಆ ಫ್ರಾಕ್ಚರ್ ಒಳಗಿಟ್ಟಿಂದಲೇ ಆಳ್ತದಲ್ಲಿ ಇವತ್ತು ದಾರಿ ತಪ್ಪಿ ಹೋಗ್ತಾ ಇರತಕ್ಕಂಥದ್ದು. ಆಳ್ತ ಹಿಡಿಲೇಬೇಕು ಅನ್ನೋದಕ್ಕೋಸ್ಕರವಾಗಿ ಯಾರ್ಯಾರನ್ನು ಓಲೈಸ್ಕೊಳ್ಳಿಕ್ಕೆ ಸರ್ಕಾರ ಇವತ್ತು ಇನ್ಎಫಿಷಿಯನ್ಸಿ ಆಗ್ತಕ್ಕಂಥದ್ದೇನು ನಡೀತಾ ಇದೆ ಸರ್ಕಾರದಲ್ಲಿ, ಅವರ ಒಂದು ಜನತೆಗೆ ಕೊಡ್ತಕ್ಕಂಥ ಉತ್ತರದಾಯಿತ್ವದಲ್ಲಿ ಲೋಪಗಳೇನು ಕಾಣ್ತಾ ಇದ್ದೇವೆ. ಇದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡ್ನ ಒಂದು ಸಂಪೂರ್ಣವಾದಂಥ ಆಶೀರ್ವಾದವನ್ನು ಪಡೆದು ಮುಖ್ಯಮಂತ್ರಿಗಳು ಕೆಲಸ ಮಾಡೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಇನ್ನು ಪಕ್ಷದ ಕಚೇರಿಗೆ ಬಂದಿಲ್ಲ ಅದು, ಹಾಸನದಲ್ಲಿ ಅಲ್ಲಿ ಏನಾದರೂ ಚರ್ಚೆಗಳು ನಡೀತಿರಬಹುದು ಗೊತ್ತಿಲ್ಲ ನನಗೆ. ಆದರೆ ಪಕ್ಷದ ಕಚೇರಿಗೆ ಯಾವುದೇ ಜಿಲ್ಲೆದು ಇನ್ನೂ ವಿಷಯಗಳು ಬಂದಿಲ್ಲ. ನಾನೇ ನಿಮ್ಗೆ ಹೇಳಬೇಕು ಅನ್ನೋದಾದರೆ, ಈಗ ಕೋಲಾರ ಜಿಲ್ಲೆದಿರ್ಬೋದು, ತುಮಕೂರು ಜಿಲ್ಲೆದಿರ್ಬೋದು, ಬೆಂಗಳೂರು ಗ್ರಾಮಾಂತರ ಕೂತು ಅಲ್ಲಿಯ ಶಾಸಕರುಗಳನ್ನು ಕರೆದು ಚರ್ಚೆ ಮಾಡ್ತಾ ಇದ್ದೇನೆ. ಹಾಸನ ಜಿಲ್ಲೆಯ ಮಾಹಿತಿಗಳು ಬಂದಿಲ್ಲ ನನಗೆ, ಇನ್ನೂ ಬಂದ ನಂತರ ಹೇಳ್ತೀನಿ. ಇಲ್ಲ, ಹಾಸನ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ 6 ಜನ ಶಾಸಕರಿದ್ದಾರೆ. 6 ಜನ ಶಾಸಕರು ಅಲ್ಲಿಯ ಮುಖಂಡರುಗಳು, ಅವರೇನು ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡೆನ್ಸಿ ಇದೆ. ಏಕೆಂದರೆ ಚುನಾವಣೆ ನಡೆಸ್ತಕ್ಕಂಥವ್ರು 6 ಜನ ಶಾಸಕರು ಮತ್ತು ಸ್ಥಳೀಯ ಮುಖಂಡರುಗಳು, ಅಲ್ಲಿ ಅವರು ಅಭ್ಯರ್ಥಿ ಯಾರು ಸೂಕ್ತ ಅಂತಕ್ಕಂಥ ಅವ್ರು ನಿರ್ಧಾರ ಮಾಡ್ತಾರೆ. ಇಲ್ಲೂ ಸಹ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಕೋಲಾರ ಇರ್ಬೋದು, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಇದು ಸ್ವಲ್ಪ ನಮಗೆ ಗೆಲ್ತಕ್ಕಂಥ ಅವಕಾಶ ಇರತಕ್ಕಂಥ ಜಿಲ್ಲೆಗಳು. ಇಲ್ಲೂ ಸಹ ಆ ಭಾಗದ ಚುನಾಯಿತ ಪ್ರತಿನಿಧಿಗಳ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಅಂತಿಮವಾಗಿ ಅವರೇನು ನಮಗೆ ತೀರ್ಮಾನ ಮಾಡ್ತಾ ಇದ್ದಾರೆ, ಸೂಚನೆ ಕೊಡ್ತಾ ಇದ್ದಾರೆ, ಅದನ್ನು ಅನುಷ್ಠಾನಕ್ಕೆ ತರೋದು ನಮ್ಮ ಕೆಲಸ. ಸರ್, ಈಗ ರಾಜ್ಯ ಸರ್ಕಾರದ ಹೋರಾಟ ಮಾಡಲಿಕ್ಕೆ ವಿಪಕ್ಷಗಳಿಗೆ ಯಾವುದೇ ರೀತಿ ಪ್ರಬಲವಾದ ವಿಷಯ ಸಿಕ್ಕಿರಲಿಲ್ಲ. ಈಗ ಬಿಟ್ಕಾಯಿನ್ ಅನ್ನು ಕಾಂಗ್ರೆಸ್ ಬಳಕೆ ಮಾಡಿಕೊಳ್ತಿದೆ, ಅದನ್ನು ಆಂದೋಲನ ರೀತಿಯಲ್ಲಿ ಗಾಜಿನ ಮನೆಯಲ್ಲಿ ಕೂತವ್ರು ಕಲ್ಲು ಹೊಡೆದ್ರೆ ಅದು ಯಾರು ಒಳಬೀಳ್ತದೆ? ಇದರಲ್ಲಿ ಕಾಂಗ್ರೆಸ್ಸು BJP ಪ್ರಶ್ನೆ ಇಲ್ಲ ಹೋರಾಟ ಮಾಡೋದು. ಇದರಲ್ಲಿ ಯಾರ್ಯಾರು ತಪ್ಪುಗಳಿದೆ ಏನಿದೆ ಅದಕ್ಕೆ ಹೇಳಿದ್ದು. BJP ನಾಯಕರುಗಳು ಕಾಂಗ್ರೆಸ್ನವ್ರದ್ದೇ ಇದರಲ್ಲಿ ಇವತ್ತು ಹೆಸರುಗಳು ಬಹುಶಃವಾದ ಒಂದು ಪತ್ರಿಕೆಯಲ್ಲಿ ಪ್ರಮುಖವಾಗಿ ಹೆಡ್ಲೈನ್ಸ್ ಎಲ್ಲ ಬಂದಿದೆ, ಹೆಸರುಗಳು ಕಾಂಗ್ರೆಸ್ ನಾಯಕರ ಹೆಸರುಗಳು. ಅದು ಸರ್ಕಾರದಿಂದಲೇ ಕೊಟ್ಟಿರೋ ಮಾಹಿತಿ ಅಲ್ವೇ? ಅದಕ್ಕೋಸ್ಕರಲ್ಲೇ ಹೇಳ್ತಾ ಇರೋದು. ಇಲ್ಲಿ ಇವರು BJP ಕಾಂಗ್ರೆಸ್ನವರು BJP ನಾಯಕರ ಹೆಸರು ಹೇಳ್ತಾರೆ. ಇದು ಸತ್ಯಾಸತ್ಯತೆ ಇರತಕ್ಕಂಥ ಇಡವ್ರು ಯಾರೀಗ? ನಾವು ಈ ರಾಜ್ಯದಲ್ಲಿ ಬ್ರದರ್, ಈ ರಾಜ್ಯದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡಿ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ನಮಗೆ ಯಾವ ಸ್ಥಾನಮಾನ ಕೊಟ್ಟಿದ್ದಾರೆ ಇದೆಲ್ಲ ನೋಡಿದ್ದೇವೆ. ಭ್ರಷ್ಟಾಚಾರದ ಬಗ್ಗೆ ಬಹುಶಃ ನಮ್ಮ ಪಕ್ಷ ಹೋರಾಟ ಮಾಡಿದಷ್ಟು ಕರ್ನಾಟಕ ರಾಜ್ಯದಲ್ಲಿ ಇನ್ಯಾವ ಪಕ್ಷಗಳು ಹೋರಾಟ ಮಾಡಿಲ್ಲ. ನಾವು ಮಾಡಿದಂಥ ಹೋರಾಟದಲ್ಲಿ ಸಾಕ್ಷಿಗಳ ಸಮೇತ ದಾಖಲೆ ಇಟ್ಟು ಹೋರಾಟ ಮಾಡಿರ್ತಕ್ಕಂಥ ಪಕ್ಷ ಇದು. ಈ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಬೇಕಾದ್ರೆ, ಇವತ್ತು ರಾಜ್ಯದ ತೆರಿಗೆ ಹಣವನ್ನು ಲೂಟಿ ಮಾಡಬೇಕಾದ್ರೆ ದಾಖಲೆ ಸಮೇತ ಇಟ್ಟವು. ಆದರೆ ಆ ಒಂದು ರೀತಿಯ ಒಂದು ಹೋರಾಟ ಮಾಡಿದ್ದಕ್ಕೆ ಯಾವ್ಯಾವ ರೀತಿಯಲ್ಲಿ ಮುಂದಿನ ಬೆಳವಣಿಗೆಗಳಾಗಿದೆ ಇದರ ಅನುಭವದಿಂದ ಸ್ವಲ್ಪ ಕಾದು ನೋಡ್ತಾ ಇದ್ದೇವೆ ಅಷ್ಟೆ. ಏನು ಮಾಡಬೇಕು ಅಂತ ಕಂದಿದ್ದೆ. ಥ್ಯಾಂಕ್ ಯು. ಕಾಂಗ್ರೆಸ್ ನಾಯಕರು ಹೇಳ್ತಿದ್ರೆ ಹಿಂದಿನ ಸರ್ಕಾರದಲ್ಲಿ 3 ಜನ ಮುಖ್ಯಮಂತ್ರಿಗಳು BJP ಇದ್ದಾರೆ, ಮತ್ತೆ ಈಗಲೂ ಕೂಡ 3 ಜನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹಾಕ್ಬೋದು. ನನ್ನನ್ನು ಸೇರಿಸ್ಕೊಂಡು 4 ಜನವೂ ಆಗ್ಬೋದು, 5 ಜನವೂ ಆಗ್ಬೋದು, ನೋಡೋಣಂತೆ. ಬರ್ತೀನಿ. ನಾನು ನೆನ್ನೆನೂ ಹೇಳಿದ್ದೀನಿ, ಬೊಮ್ಮಾಯಿಯವರು ಮುಂದುವರಿಲಿ ಪಾಪ, ಬೊಮ್ಮಾಯಿಯವ್ರಿಗೂ ಮತ್ತೆ ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೊರಟಿದ್ದಾರೆ, ಡಿಸ್ಚಾರ್ಜ್ ಮಾಡಬೇಡ್ರಪ್ಪ ಅಂತ ಹೇಳ್ತೀನಿ.